ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಸತ್ಯನಾರಾಯಣ ಮತ್ತು ನಾನು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಚಾಂಪಿಯನ್ ಆಗಿದ್ದೀನಿ ಅಥ್ಲೆಟಿಕ್ಸಲ್ಲಿ ಸ್ಪೋರ್ಟ್ಸಲ್ಲಿ ಮತ್ತು ನನ್ನ ಟ್ರೈನೀಸು ಮಾರಿಯಪ್ಪ ಎಚ್ ಎನ್ ಗಿರೀಶ ಶವಾದ್ ವರುಣ್ ಭಾಟಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಯಾರಾಒಲಿಂಪಿಕ್ಸಲ್ಲಿ ಮೆಡಲ್ಸನ್ನು ಗೆದ್ಕೊಂಬಂದಿದ್ದಾರೆ ನಾನು ಇವಾಗ ಸ್ಪೋರ್ಟ್ಸು ಮತ್ತು ಹೆಲ್ತು ಯಾವ ಥರ ಇದ್ದರೆ ಒಂದು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಮಾಡಲಿಕ್ಕೆ ಚೆನ್ನಾಗಾಗತ್ತೆ ಮತ್ತು ಇಂಪ್ರೂವ್ಮೆಂಟ್ ಮಾಡೋ ಒಂದು ಪರ್ಫಾರ್ಮೆನ್ಸು ಅನೌನ್ಸ್ ಮಾಡ್ಕೊಳಕ್ಕಾಗತ್ತೆ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕ್ರೀಡಾಪಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ ಅವನು ಫಸ್ಟು ಫಿಟ್ ಆಗಿರಬೇಕು, ಅವನು ಹೆಲ್ತ್ ಫಿಟ್ ಆಗಿರಬೇಕು, ಮತ್ತು ಜೊತೆಯಲ್ಲಿ ಅವನು ಎಲ್ಲ ಥರದ್ರಲ್ಲೂ ಫಿಟ್ ಆಗಿರಬೇಕು ಅಂದರೆ ಈವನ್ನು ಕಣ್ಣಿನ ವಿಷಯ ಇರ್ಬೋದು, ಈವನ್ ಅವನು ಡೆಂಟಲ್ ಬಗ್ಗೆ ಇರ್ಬೋದು, ಅವನು ಎಲ್ಲದ್ರ ಬಗ್ಗೆ ಅವನು ಫಿಟ್ ಆಗಿರಬೇಕು. ದೆನ್ ಓನ್ಲಿ ಕ್ಯಾನ್ ಡೂ ಗುಡ್ ಪರ್ಫಾರ್ಮೆನ್ಸ್. ಹಾಗಾಗಿ ಯಾವುದೇ ಒಂದು ಕ್ರೀಡಾಪಟು ಅವನ ಒಂದು ಹೈಯೆಸ್ಟ್ ಅಚೀವ್ಮೆಂಟ್ ರೀಚ್ ಆಗಬೇಕು ಅಂದರೆ ನಾವೆಲ್ಲ ಕ್ರೀಡಾಪಟುಗಳು ಏನಾಗ್ತೀವಿ, ನಿನ್ನ ಪರ್ಫಾರ್ಮೆನ್ಸ್ ಜೊತೆ ಜೊತೆಯಲ್ಲಿ ನಿನ್ನ ಹೆಲ್ತನ್ನು ಸರಿಯಾಗಿ ಕಾಪಾಡ್ಕೋ ಅಂತ ನಾನು ಹೇಳ್ತಾ ಇರ್ತೀನಿ. ರಿಪೀಟ್ಲಿ ಹೇಳ್ತಾ ಇರ್ತೀನಿ. ಯಾಕೆ ಹೇಳ್ತಾ ಇರ್ತೀನಿ ರಿಪೀಟ್ಲಿ ಅಂದರೆ ವರ್ಷಾನುಗಟ್ಟಲೆ ಪ್ರಾಕ್ಟೀಸ್ ಮಾಡಿ ಅವನು ಹೆಲ್ತ್ ಏನಾದ್ರು ಅಪ್ಸೆಟ್ ಆಯಿತು ಅಂದರೆ ಅವನು ಪರ್ಫಾರ್ಮೆನ್ಸ್ ಮಾಡಲಿಕ್ಕಾಗಲ್ಲ. ಅದಕ್ಕೆಲ್ಲ ಏನೆಲ್ಲ ಮಾಡಬೇಕಾಗತ್ತಪ್ಪ ಅಂದರೆ ಅವನು ಸರಿಯಾಗಿ ನಿದ್ರೆ ಮಾಡಬೇಕು, ಸರಿಯಾದ ಟೈಮಲ್ಲಿ ಊಟ ಮಾಡಬೇಕು, ಸರಿಯಾದ ಸೀಸನ್ಗಳಿಗೆ ತಕ್ಕಂತೆ ಅವನು ಕೆಲವು ಫುಡ್ ತೊಗೊಬೇಕು, ಜ್ಯೂಸಸ್ ತೊಗೊಬೇಕು. ಈ ಯಾವಾಗಲೇ ಒಂದು ಪರಿಪೂರ್ಣ ಕ್ರೀಡಾಪಟು ಆಗ್ತಾನೆ, ಆವಾಗ ಅವನು ಅಚೀವ್ಮೆಂಟ್ ಮಾಡಲಿಕ್ಕೆ ಅವನಿಗೆ ಒಂದು ಈಸಿ ಆಗುತ್ತೆ. ಅಡ್ವಾಂಟೇಜ್ ಆಗುತ್ತೋ ಡಿಸ್ಅಡ್ವಾಂಟೇಜ್ ಆಗುತ್ತೋ ಅನ್ನೋದಕ್ಕಿಂತ ನಾವು ಇದರಲ್ಲಿ ಡಿಸ್ಅಡ್ವಾಂಟೇಜ್ ಇಲ್ಲ, ಅಡ್ವಾಂಟೇಜೇ. ಹಾಗಾಗಿ ನಾವು ಸರಿಯಾದ ಆರೋಗ್ಯವಾಗಿದ್ದರೆ ಏನು ಬೇಕಾದ್ರೆ ಅಚೀವ್ ಮಾಡ್ಬೋದು. ನೀವು ಆರೋಗ್ಯವಾಗಿಲ್ಲ ಅಂದರೆ ನೀವು ಯಾವ ಫೀಲ್ಡಲ್ಲೂ ಅಚೀವ್ ಮಾಡಲಿಕ್ಕಾಗಲ್ಲ. ಮೇ ಬಿ ಇಂಡಸ್ಟ್ರಿ, ಮೇ ಬಿ ಫಿಲಮ್ ಲ್ಯಾಂಡ್, ಈವನ್ನು ನೀವು ಒಂದು ವ್ಯವಹಾರ ಇರ್ಬೋದು, ಏನೇ ಇರ್ಬೋದು, ಏನೇ ಮಾಡಬೇಕು ಅಂದರೆ ಮೊದಲು ಹೆಲ್ತ್ ಇರಬೇಕು. ಹೆಲ್ತ್ ಇಲ್ಲ ಅಂದರೆ ನೀನು ಅರ್ನ್ ಮಾಡಿದ್ದನ್ನು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ನೀನು ಅದರದ್ದು ಸುಖ ಪಡಿಬೇಕು ಅಂದರೆ ನೀವು ಫಸ್ಟ್ ಹೆಲ್ತ್ ಇರಬೇಕು. ಆ ಹೆಲ್ತೇ ಇಲ್ಲ ಅಂದರೆ ನಿಮ್ಮ ಹತ್ರ ಏನೇ ದುಡ್ಡಿದ್ರು ಅದು ಯಾವುದೇ ಉಪಯೋಗಕ್ಕೆ ಬರಲ್ಲ. ಕ್ರೀಡಾಪಟುಗಳು ಅವರ ಆಹಾರ ಪದ್ಧತಿಯಲ್ಲಿ ಅವ್ರು ಇಂಪ್ರೂವ್ ಮಾಡ್ಕೊಬೇಕು. ಎಲ್ಲರೂ ಹೇಳ್ತಾರೆ ನಾನ್ ವೆಜ್ ಮತ್ತಿನವ್ರು ಮಾತ್ರ ಸ್ಪೋರ್ಟ್ಸ್ ಮಾಡೋಕ್ಕಾಗತ್ತೆ. ಆಮೇಲೆ ಇಲ್ಲ ಕೆಲವರು ಹೇಳ್ತಾರೆ ಅದು ರಾಂಗ್ ಕಾನ್ಸೆಪ್ಟ್, ನಿಮ್ಮಲ್ಲಿ ಯಾವ ಫುಡ್ ತೊಗೊಳ್ತೀರಿ ಅಂತ ಇಂಪಾರ್ಟೆಂಟ್ ಅಲ್ಲ, ಫುಡ್ಡಲ್ಲಿ ಏನು ನ್ಯೂಟ್ರಿಷನ್ ಇದೆ ಅನ್ನೋದು ಇಂಪಾರ್ಟೆಂಟ್. ನೋಡಿ ಈ ಒಂದು ವೆಜ್ ಫುಡ್ಡಲ್ಲಿ ಎಷ್ಟೋ ವೆಜ್ ಫುಡ್ಡಲ್ಲಿ ನಾನ್ ವೆಜ್ಗಿಂತ ಹೈಯೆಸ್ಟ್ ಪ್ರೋಟೀನ್ ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಎಷ್ಟೋ ಜಾಗದಲ್ಲಿ ಎಷ್ಟೋ ಮಿನರಲ್ಸ್ ಸಿಗುತ್ತೆ. ಇದೆಲ್ಲ ನಾವು ಅಥ್ಲೀಟ್ ಆದವರು ಸ್ಪೋರ್ಟ್ಸ್ ಮ್ಯಾನ್ ಆದವರು ಇದೆಲ್ಲ ಅವ್ರ ತಲೆಯಲ್ಲಿ ಬರಬೇಕು. ಸ್ಪೋರ್ಟ್ಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಡಯೆಟ್ ಮಾಡೋದ್ರ ಬಗ್ಗೆನೂ ಈವನ್ ಅವ್ರು ಫುಡ್ ತೊಗೊಳಬೇಕಿರೋ ಇಂಪಾರ್ಟೆಂಟ್. ಆಮೇಲೆ ಹೆಲ್ತಲ್ಲಿ ನಿದ್ರೆ, ವಿಶ್ರಾಂತಿ. ನೀವು ಯಾವುದೇ ಒಂದು ವರ್ಕೌಟ್ ಮಾಡಿದ ಮೇಲೆ ಅದು ವಿಶ್ರಾಂತಿ ಇಲ್ಲ ಅಂದರೆ ನೀವು ಮಾಡಿದ್ದ ವರ್ಕೌಟು ಮಾಡಿದ್ದ ಅಭ್ಯಾಸ ಅದು ಉಪಯೋಗಕ್ಕೆ ಬರಲ್ಲ. ಇನ್ನು ಮತ್ತೆ ನೆಕ್ಸ್ಟ್ ಡೇ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ನೀನು ನೆಕ್ಸ್ಟ್ ಡೇ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂತ ಇದ್ದರೆ ಬಾಡಿಯಲ್ಲಿ ರಿಕವರಿ ಬೇಕು. ಆ ರಿಕವರಿ ಆಗಬೇಕಾದ್ರೆ ಎರಡು ಥರದಲ್ಲಿ ರಿಕವರಿ, ಎರಡು ಕಡೆಯಿಂದ ರಿಕವರಿ ಸಿಗುತ್ತೆ. ಒಂದು ಫುಡ್ಡಿಂದ ರಿಕವರಿ ಸಿಗುತ್ತೆ, ಇನ್ನೊಂದು ನಿಮ್ಮ ಮಲಗಿ ವಿಶ್ರಾಂತಿ ತೊಗೊಂಡು ನಿದ್ರೆ ಮಾಡಿ ಅದರಲ್ಲಿ ಒಂದು ಇದು ಬರುತ್ತೆ. ನೀವು 4 to 5 hours ಡೈಲಿ ಪ್ರಾಕ್ಟೀಸ್ ಮಾಡಿ ನೀವು ನಿದ್ರೆನೇ ಮಾಡಲಿಲ್ಲ ಅಂದರೆ, ನೀವು ಸರಿಯಾದ ಆಹಾರನೇ ತೊಗೊಳ್ಲಿಲ್ಲ ಅಂದರೆ ಅದು ಒಂದು ನೀವು ಮಾಡುತ್ತಾ ಇರೋದು ಮಾಡಿರೋದು ಉಪಯೋಗಕ್ಕೆ ಬರಲ್ಲ. ಹಾಗಾಗಿ ಒಂದು ಕ್ರೀಡಾಪಟು ಆಗುವಂಥವನಿಗೆ ಇವೆಲ್ಲ ಇಂಪಾರ್ಟೆಂಟ್ ಏನಂದರೆ ಇವೆಲ್ಲ ಅವನಿಗೆ ಮೈಂಡಲ್ಲಿರಬೇಕು. ಆಮೇಲೆ ಮೈಂಡಲ್ಲಿದ್ದರೆ ಮಾತ್ರ ಈ ಕ್ಯಾನ್ ಅಚೀವ್ ಒಂದು ಹೈಯೆಸ್ಟ್ ಲೆವೆಲ್. ಈವನ್ನು ಎಷ್ಟೋ ಕ್ರೀಡಾಪಟುಗಳು ನಿಮಗೆ ಗೊತ್ತಿದೆಯಲ್ಲೋ, ವೆಜಿಟೇರಿಯನ್ ಫುಡ್ ಮಾಡಿ ಇರೋರೆ ಬಾಕ್ಸರ್ಸ್ ಇದ್ದಾರೆ, ಪವರ್ ಲಿಫ್ಟರ್ಸ್ ಇದ್ದಾರೆ, ಅಥ್ಲೀಟ್ಸ್ ಇದ್ದಾರೆ. ನಿಮ್ಮ 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 ಇದರಿಂದ ಮೈಂಡಿಂದ ತೆಗೆದುಬಿಡಿ. ವೆಜ್ ತಿನ್ನೋರು ಮಾತ್ರ, ನಾನ್ ವೆಜ್ ತಿನ್ನೋರು ಮಾತ್ರ ಸ್ಪೋರ್ಟ್ಸ್ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ರೆ ಅದನ್ನು ನಿಮ್ಮ ತಲೆಯಿಂದ ತೆಗೆದುಬಿಡಿ. ತೆಗೆದುಬಿಟ್ಟು ನ್ಯೂಟ್ರಿಷನ್, ನಿಮ್ಮ ಬಾಡಿಗೆ ಏನು ಬೇಕು, ವೆಜ್ಜಲ್ಲಿರ್ಬೋದು ನಾನ್ ವೆಜ್ಜಲ್ಲಿರ್ಬೋದು, ಅದನ್ನು ಮಿನರಲ್ಸನ್ನು ಅದನ್ನು ನೀವು ಅಭ್ಯಾಸ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಸೀಸನ್ ವೈಸ್ ನೋಡಿ, ಸೀಸನ್ ಏನಾಗುತ್ತೆ, ಸಮ್ಮರ್ ಸೀಸನಲ್ಲಿ ನೀವು ಕೆಲವು ಟೈಮಲ್ಲಿ ಲಿಕ್ವಿಡ್ ಫುಡ್ ಚೆನ್ನಾಗಿ ತೊಗೊಂಡ್ರೆ ನಿಮಗದು ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ಯಾಕೆ ಅಂದರೆ ಆ ಟೈಮಲ್ಲಿ ನಿಮಗೆ ಲಿಕ್ವಿಡ್ ಫುಡ್ಡು ಜಾಸ್ತಿ ತೊಗೊಳ್ಳೋ ಥರ ನಿಮಗೆ ನಿಮ್ಮ ಬಾಡಿ ರಿಕ್ವೈರ್ಮೆಂಟ್ ಕೇಳುತ್ತೆ. ಆವಾಗ ಆ ತೊಗೊಂಡಾಗ ಅದು ಚೆನ್ನಾಗಿ ಉಪಯೋಗ ಬರುತ್ತೆ, ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿ
ಚೆನ್ನಾಗಿ ಅಚೀವ್ ಮಾಡಲಿಕ್ಕೆ ಆಗುತ್ತೆ. ಇದು ನಾನು ಹೇಳ್ತಾ ಇರೋದು ಇವತ್ತು ಈವನ್ ಇಂಟರ್ನ್ಯಾಷನಲ್ ಹೋಗೋರಿಗೂ ಈವನ್ ಜೂನಿಯರ್ ಅಪ್ಕಮಿಂಗ್ ಅಥ್ಲೀಟ್ಗಳಿಗೂ ಕೋಚಸ್ಸು ಸಹ ಅವರಿಗೆ ಒಂದು ಚಿಕ್ಕದಾಗಿ ಮಕ್ಕಳಿಗೆ ಅಡ್ವೈಸ್ ಮಾಡಬೇಕು ಫುಡ್ಡಿನ ಬಗ್ಗೆ. ಡೈಲಿ ಹೋಗ್ಬಿಟ್ಟು ಅವ್ನು ಬರೀ ಕಾರ್ಬೋಹೈಡ್ರೇಟ್ ಕೊಂತ ಇದ್ದೆ ಕುತ್ಕೊಂತ ಇದ್ದೆ ಅದು ಉಪಯೋಗಕ್ಕೆ ಬರೋಣ. ಹಾಗಾಗಿ ನಾನು ಕೋಚ್ಗಳಿಗಾಗಲಿ ಈವನ್ನು ತರಬೇತುದಾರರಿಗಾಗಲಿ ಈವನ್ ಸ್ಕೂಲ್ ಟೀಚರ್ಗಳಿಗಾಗಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು ಅವ್ರಿಗೆ ಫುಡ್ ಬಗ್ಗೆ ಸ್ವಲ್ಪ ಎನ್ಕರೇಜ್ ಮಾಡಬೇಕು, ಅವ್ರ ಬಗ್ಗೆ ನಾಲೆಡ್ಜ್ ಮಾಡಬೇಕು.